करोड़ों लोग रातों रात शरणार्थी बन गए। अपना सामान असबाब लेकर वो उस हैवानियत से भाग रहे हैं जो भारत के तूफानी इतिहास में कभी नहीं देखी गई। और 20 लाख लोग सफर की तैयारी कर रहे हैं। कई अपनी नई जमीन तक कभी नहीं पहुंच पाएंगे। शरणार्थी समस्या बहुत बड़ी है। उनके शिविरों से चेचक और हैजा की खबरें आई हैं। बीबी हरप्रीत कौर, दिलदार सिंह, जिला गुर्जरांवाला, सरदार सिंह, ಈಗ ಇದು ನಮ್ದೇ ಮಗು
Yeah.
ಆದ್ರೆ ಇದನ್ನ ಕೇಳಿ ನನಗೂ ತೀವ್ರ ಪ್ರಚೋದಿತವಾಗ್ತಿದೆ. ನೋಡಿ, ಒಂದು ವಿಷಯ ನಿಮಗೂ ಗೊತ್ತಿರಬಹುದು, ಪಾಕಿಸ್ತಾನ ಈಗ ರೂಪುಗೊಂಡಿದೆ, ಲಾಹೋರ್ ಪಾಕಿಸ್ತಾನದ ಪಾಲಿಗೆ ಬಂದಿದೆ. ನಿಮ್ಗೆ ನಿಮ್ಗೆ ಯಾವ ಸ್ಥಾನ ಉಳಿದಿಲ್ಲ. ನಾವು ನಿಮ್ಮನ್ನ ಕ್ಯಾಂಪ್ಗೆ ಸೇರಿಸ್ತೀವಿ, ಕ್ಯಾಂಪ್ನವರು ನಿಮ್ಮನ್ನ ಹಿಂದೂಸ್ತಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಏನು ಮಾತಾಡ್ತಿದ್ದೀರಿ ನೀವು? ಹಾಗಾದ್ರೆ ಈ ಬಂಗ್ಲೆ ಇದು ನನ್ನ ಬಂಗ್ಲೆ. ನೋಡಿ, ನಮ್ಮ ಹತ್ರ ಕಾಗದ ಪತ್ರಗಳಿವೆ. ನಾನು ನಿಮಗೆ ಕೊಂಚ ಹೇಳೋದನ್ನ ಅರ್ಥ ಮಾಡ್ತೀನಿ. ಈಗ ಪಾಕಿಸ್ತಾನದಲ್ಲಿ ಯಾವೊಬ್ಬ ಹಿಂದೂ ಇದ್ದಿರುವಂತಿಲ್ಲ. ನಾನು ಇದ್ದೇ ಇರ್ತೀನಿ, ನನ್ನ ರತನ್ ಬರವರೆಗೂ ನಾನಿಲ್ಲಿರೋಳೆ. ನೋಡಿ, ನಾವು ನಿಮ್ಮ ಭಾವನೆಗಳನ್ನ ಗೌರವಿಸ್ತೇವೆ, ಆದ್ರೆ ನೋಡಿ, ನಿಮ್ಮ ರತನ್ ಲಾಲ್ ಇಲ್ಲಿಗೂ ವಾಪಸ್ ಯಾಕೆ? ನೀನೇನು ದೇವರೇನು? ನಿನ್ಗೆಲ್ಲ ಪಕ್ಕ ಆಗುತ್ತೇನು? ಯಾವುದು ಏನು ಅಂತ, ಏನಾಗಿದೆ ಅಂತ? ನೂರಾರು ಸಾವಿರಾರು ಜನಗಳನ್ನ ಕೊಂದು ಹಾಕಿದ್ರು, ಎಲ್ಲ ಸರ್ವನಾಶವಾಗಬೇಕು. ನೂರಾರು ಸಾವಿರಾರು ಜನ ಬದುಕುಳಿದು ಇದ್ದಾರಲ್ಲ, ಅದರಲ್ಲಿ ನನ್ನ ರತನ್. ನೋಡಿ, ನಾವು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಿದ್ದೀವಿ, ಈ ಮನೆಯನ್ನು ನೀವು ಖಾಲಿ ಮಾಡಲೇಬೇಕು. ಈ ಮನೆ ನನಗೆ ಸಿಕ್ಕಿದೆ, ಸರ್ಕಾರ ಈ ಮನೆಯನ್ನು ನನಗೆ ಅಲಾಟ್ ಮಾಡಿದೆ. ನಾವು ಇಲ್ಲಿಂದ ಹೋಗಲ್ಲ. ಇದು ಒಳ್ಳೆ ತರಿತ ಕಾಲವಲ್ಲ. ಕಸ್ಟೋಡಿಯನ್ ಆಫೀಸ್ ಹೋಗಿ ಕೇಳಿ, ಹೋಗಿ ಈಗಲೇ ಹೋಗಿ ಕಸ್ಟೋಡಿಯನ್ ಆಫೀಸ್ ಅನ್ನು ಕರ್ಕೊಂಡ್ಬರಿ. ಮಗ, ಮಗ, ನೀನು ಹೋಗಿ ಯಾರನ್ನು ಬೇಕಾದ್ರೂ ಕರ್ಕೊಂಡ್ ಬಾ, ಹೋಗು. ಪ್ರಾಣಕ್ಕಿಂತಲೂ ಹೆಚ್ಚಿನದನ್ನ ಅವನು ಇನ್ನೇನನ್ನು ತಾನು ತೆಗೆದುಕೊಳ್ತಾನೆ? ಅಷ್ಟಕ್ಕೂ ಪ್ರಾಣ ಕೊಡ್ಲಿಕ್ಕೆ ನಾನೇ ತಯಾರಿಲ್ಲ. ನೀವು ವಯಸ್ಸಾದವರು, ಆದ್ರೆ ಈಗ ಹಠ ಮಾಡಿದ್ರೆ ಬಹುಶಃ ಹೇಳಿ ಹೇಳಿ ನನ್ನನ್ನು ಹೊಡೆದು ರಾವಿ ನದಿಗೆ ತಳ್ಳ್ತಿರೇನು? ನನ್ನನ್ನ ತಳ್ಳಿ ಈ ಬಂಗ್ಲೆಯಿಂದ ವಶಪಡಿಸಿಕೊಳ್ತಿರೇನು? ನಾನು ಬದುಕಿರುವವರೆಗೂ ಹೇಗಾಗೋದಕ್ಕೆ ಬಿಡೋದಿಲ್ಲ. ಎಂತ ಕಷ್ಟ ಕೊಟ್ಟೆ ಅಪ್ಪ? ಈಗಲೇ ಹೋಗಿ ಕಸ್ಟಡಿಯನ್ ಆಫೀಸ್ಗೆ ಖಾಲಿಯಾದ ಬಂಗ್ಲೆಯನ್ನ ನಮ್ಗೆ ಯಾಕೆ ಅಲಾಟ್ ಮಾಡಿದ್ರು ಅಂತ ಕೇಳಿ ಹೋಗಿ. ಈಗಲೇ ಹೋಗ್ತೀನಿ ಹೋಗ್ತೀನಿ ಜಮೇಲ, ನಾನು ಕೋಟ್ ತಗೊಂಡ್ ಬಾ. ಕಲ್ಲ ಒಂದು ಕೋಟ ನೀನ್ ತಗೊಂಡ್ ಬಾ, ನೋಡೋಣ. ಅಲ್ಲಿರೋ ಕಡೆಗೆ ನೀರಿದೆ ನೋಡ್ ಮಗಳೇ, ಒಂದು ವಾರದ ಈಚೆಗೆ ನೀರ್ ಸಪ್ಲೈ ಆಗಿದೆ ಅಷ್ಟೇ. ಗಡಿಗೆಲಿ ನೀರಿದೆ ನೋಡಿದ್ಯಾ? ನೋಡಿ, ನಾವು ನಿಮಗೆ ಹೇಳ್ತಿದ್ದೀವಿ, ಕೊನೆದಾಗಿ ಹೇಳ್ತಿದ್ದೀವಿ, ನೀವು ಈ ಮನೆ ಖಾಲಿ ಮಾಡಲೇಬೇಕು. ಪೊಲೀಸ್ ನೆಲೆಯನ್ನ ಬಂದು ಹಿಂಸಿಸಿದ್ರೆ ಅದರಿಂದ ನಮಗೂ ತೊಂದರೆ ಆಗುತ್ತೆ. ಮಗ, ಆ ಪೊಲೀಸ್ನವರು ಯಾವ ಹಿಂಸೆ ಕೊಟ್ಟರು ನನಗೆ? ನಾನು ಪಟ್ಟಿರುವ ಹಿಂಸೆಗಿಂತಲೂ ಹೆಚ್ಚಿನ ಹಿಂಸೆ ಕೊಟ್ಟರೇನು? ಬೆಳೆದ ಮಗ ಹೊರಟು ಹೋದ, ಸಮಾಧಾನ ಮಾಡ್ಕೊಳ್ಳಿ. ನೀವು ಹಿಂದೂಸ್ತಾನಕ್ಕೆ ಹೊರಟರು, ನಿಮ್ಮ ಜನಗಳ ಜೊತೆಯೇ ಇದ್ಬಿಡಿ. ದೇವರು ಕೊಟ್ಟ ನನ್ನ ಮಗನೇ ಇಲ್ಲ ಅಂದ್ಮೇಲೆ ಯಾತಕ್ಕಾಗಿ ಹೋಗ್ಬೇಕು ನಾನು ಅಲ್ಲಿಗೆ? ನಾನಿನ್ನು ಬರ್ತೇನೆ ಬರ್ತೇನೆ. ನಾನು ಬರಲ ಅಪ್ಪ. ಬೇಡ, ಈ ಮುದುಕಿ ಇನ್ನೊಂದಿಷ್ಟು ಜನ ನಮ್ಮ ಮನೆಯಲ್ಲಿ ಔಷಧಿರಬಹುದು. ನೀ ಇಲ್ಲೇ, ನಾನು ಬರ್ತೇನೆ. ಬೇಗಂ ಉದಾಬಿ. ಮಗಳೇ, ಅಡಿಗೆ ಮನೆ ನೋಡಿದೀಯಾ? ನೋಡಿದೆ ನಿಜ. ಹೇಗೂ ನಮ್ಮಲ್ಲಿ ಅಡಿಗೆ ಪಾತ್ರೆಗಳು ಇದೀವಲ್ಲ, ನಿಮ್ ತಂದೆ ವಾಪಸ್ ಬರೋದ್ರೊಳಗೆ ಅಡಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಮ್ಮಿಜ, ಅಡಿಗೆ ಮನೆಯಲ್ಲಿ ಸೌದೆ ಇಲ್ಲ, ಇದ್ದಿಲ್ಲ. ಅಡಿಗೆ ಯಾವ್ದರ ಮೇಲೆ ಮಾಡ್ಲಿ? ಇದ್ದಿಲ್ಲ ಸೌದೆನೂ ಇಲ್ವಾ? ಯಾವ್ದು
ಅಲ್ಲಿ ಮಾಡೋದು ಹೇಗ್ ಮಾಡೋದು ಮಗಳೇ ಸೌದೆ ಅಲ್ಲಿಲ್ಲ ಇಲ್ಲಿದೆ ಏನ್ ಕೆಲ್ಸ ಕೆಲ್ಸ ಅಂತ ಬಾಯ್ ಮಾಡ್ಕೊತಿದ್ರಿ ಸುಧಾರಿಸ್ಕೊಳ್ಳಿ ಈ ಬಾಯಿ ಜಾನು ಯಾವುದೋ ದೊಡ್ಡ ಕಷ್ಟದಲ್ಲಿ ಸಿಕ್ಕಾಕೊಂಡಿದಾರಂತೆ ಕೊಂಚ ಸಹಾಯ ಮಾಡ್ಬಾರ್ದೆ ಆ 22 ರೂಮುಗಳಿರುವ ಬಂಗಲೆ ಅಲರ್ಟ್ ಮಾಡಿದ ಮೇಲೂ ಇವರು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರಂತೇನು ಅರೆ ಆ 22 ರೂಮುಗಳ ಬಂಗಲೆ ಬಿದ್ದಿರೋ ಕಸ ಗಡ್ಡಿ ಹರಿದು ಹಾಕಿದ್ರೆ ನಿಮ್ಮ ಸಮಸ್ಯೆ ಎಲ್ಲ ದೂರ ಆಗ್ತಾವಲ್ರಿ ಮೇಲೆ ಇವ್ರಿಗೆ ಪ್ರಾಣ ಸಂಕಟ ನಿಮಗೆ ಚೆಲ್ಲಾಟ ಯಾಕೆ ಕಟ್ತಾ ಇದ್ರಿ ರೀ ಸ್ವಾಮಿ ಅದೇನು ಕಷ್ಟ ಅಂತ ಸ್ವಲ್ಪ ಸ್ಪಷ್ಟವಾಗಿ ಹೇಳಿ ಒಗಿಡ್ತಾನೆ ಹೇಳಿ ನಮಗೆ ಸಮಸ್ಯೆ ಮಾಡಬೇಡಿ ಸ್ವಾಮಿ ವಿಷಯ ಏನಂದ್ರೆ ನನಗೆ ಅಲರ್ಟ್ ಆಗಿರೋ ಬಂದಿಲ್ಲ ಒಬ್ಬ ಹುದುಕಿ ವಾಸ ಮಾಡ್ತಿದ್ದಾರೆ ಅಂದ್ರೆ ಮನೆ ಇನ್ನು ಖಾಲಿನೇ ಆಗಿಲ್ಲ ಅಂದ್ಮೇಲೆ ನನಗೆ ನೀವು ಮನೆ ಅಲರ್ಟ್ ಮಾಡಿದ್ರಿ ಎಂತ ನಿಮಗಿರೋ ಸಮಸ್ಯೆ ಏನಂತ ನಮಗೆ ಅರ್ಥ ಆಗ್ಲಿಲ್ಲ ಮಳಯ್ಯ ನೋಡಿ ಆ ಹುದುಕಿ ಬಂದ್ಮೇಲೆ ವಾಸ ಮಾಡ್ತಿದ್ದಾರೆ ಅವಳು ನಾನಿರುವಾಗ ಈ ಬಂಗಲೆ ಯಾರು ವಾಸ ಮಾಡಕೂಡದು ಅಂತಾಳೆ ನನಗೆ ಪೊಲೀಸರ ನೆರವು ಕೊಡಿಸಿ ಆ ಮುದುಕಿನ ಹೊರಗೆ ಹಾಕಿ ಒಬ್ಬ ಮುದುಕಿನ ಬಂಗಲೆಯಿಂದ ಹೊರಗೆ ಹಾಕೋಕೆ ನಿಮಗೆ ಪೊಲೀಸರ ನೆರವು ಬೇಕ ಅಂದ್ರೆ ಏನ್ ಮಾಡ್ಲಿ ಈಗ ನಾನು ರೇ ಏನ್ ಮಾಡ್ಲಿ ಅಂತ ಕೇಳ್ತೀರ ರೇ ಸಾಗಾದ್ರಿ ಅವಳ ಅಂದ್ರೆ ಮಿರ್ಜಾ ರೇ ಸಾಗಾಗೋದಂದ್ರೇನು ಅಂತ ನನ್ನಿಂದ ಹೇಳ್ಕೊಡಕ್ ಆಗೋದಿಲ್ಲ ನಿಮಗೇನಾಗ್ಬೇಕಂತ ಸ್ಪಷ್ಟ ಬಿಡಿಸಿ ಹೇಳ್ರಲ್ರಿ ಮುದುಕಿನ ಬಂಗ್ಲೆಯಿಂದ ಹೊರಗೆ ಹಾಕ್ಬೇಕು ಅಲ್ಲಿಂದ ಅವಳನ್ನ ಕ್ಯಾಂಪ್ಗೆ ಸೇರಿಸ್ಬೇಕು ಕ್ಯಾಂಪ್ನಿಂದ ಅವಳನ್ನ ಹಿಂದೂಸ್ತಾನಕ್ಕೆ ಹಿಂದೂಸ್ತಾನ ಅಂತ ಹೇಳಿದ್ದಾರೆ ರೀ ಭಾರತ ಭಾರತನೇ ಆಯ್ತಾಯ್ತು ಭಾರತಕ್ಕೆ ಕಳಿಸ್ಬಿಡಿ ಹಾಗಾದ್ರೆ ಇದಕ್ಕಾಗಿ ಒಂದು ಕಸ್ಟೋಡಿಯನ್ ಆಫೀಸರ್ಗೆ ಅರ್ಜಿ ಕೊಡಿ ಅರ್ಜಿನ ಬರ್ಕೊಂಡೆ ಬಂದಿದ್ದೀನಲ್ಲ ಮಿರ್ಜಾ ಸಾಹೇಬ್ರೆ ಈ ನಿಮ್ಮ ಅರ್ಜಿಯ ಮೇಲೆ ಆ ಕಸ್ಟೋಡಿಯನ್ ಆಫೀಸರ್ ಏನ್ ಕ್ರಮ ಕೈಗೊಳ್ತಾರೆ ಅಂತ ಗೊತ್ತೇನೋ ಏನ್ ಕ್ರಮ ಕೈಗೊಳ್ತಾರೆ ನಿಮಗೆ ಇನ್ನೊಂದು ಬಂಗ್ಲೆ ಅಲಾಟ್ ಮಾಡಿದೀವಿ ಅಂತ ಬರೀತಾರೆ ಏನಂದ್ರೆ ನನಗೆ ಇನ್ನೊಂದು ಹೌದ್ರಿ 22 ರೂಮುಗಳಿರುವ ಬಂಗ್ಲೆಯನ್ನ ತನ್ನ ಆತ್ಮೀಯನಾದ ಯಾವನಾದ್ರೂ ಸಿಂಧ್ಯವನಿಗೆ ಕೊಟ್ಟು ಬಿಡ್ತಾನೆ ಏನ್ ಮಾಡ್ಲಿ ಈಗ ನಾನು ಹೋಗಿ ಮನೆಯಲ್ಲಿರಿ ನೀವು ಏನಾಗ್ಬೇಕಂತ ಸ್ಪಷ್ಟವಾಗಿ ಹೇಳ್ರಿ ಏನಾಗ್ಬೇಕಂತ ನೀವು ಅರ್ಜಿ ಕೊಟ್ಟು ಹೋಗುತ್ತಿದ್ದಂತೆ ನೀವು ಮತ್ತು ಆ ಮುದುಕಿ ಮತ್ತೆ ಕ್ಯಾಂಪಿಗೆ ಹೋಗ್ತೀರ ಆಮೇಲೆ ಅಲ್ಲಿ ಯಾವನಾದ್ರೂ ಸಿಂಧಿಯವರು ಬಂದು ಆ 22 ಊರಿಗೆ ಬಂಗ್ಲೆಗೆ ಬಂದು ದಿಮ್ಮಲೆ ರಂಗ ಅಂತ ವಾಸ ಮಾಡ್ತಾನೆ ನಾನು ಏನ್ ಮಾಡ್ಲಿ ಈಗ ಏನ್ ಮಾಡ್ಲಿ ಅಂತ ಕೇಳ್ತಾರ್ರಿ ಹೋಗಿ ಮನೇಲಿ ಆರಾಮಾಗಿರಿ ಮುದುಕಿ ರೇ ಜನ ಮುದುಕಿ ಮುದುಕಿ ತಾನೆ ಅವಳೇನು ಹುಲಿ ಅಲ್ವಲ್ಲ ಅವಳೇನು ನಿಮ್ಗೆ ತಿಂದಾಕ್ತಾಳೇನು ಇಲ್ಲ ನಿಮ್ಮನ್ನು ಸಾಯಿಸಿ ಬಿಡ್ತಾಳೇನು ಹಾಗೂ ನಿಮ್ಮನ್ನ ಬಂಗ್ಲೆಯಿಂದ ಹೊರಗ್ತಾಳೇನು ಹಾಗೇನು ಮಾಡ್ತಾ ಇಲ್ಲ ಅಂದ್ಮೇಲೆ ಸೊಮ್ಮೆ ಆರಾಮಾಗಿರಿ ಮನೇಲೆ ಹಾಕಿಲ್ಲಿ ತಿಂತಾ ಇದ್ರಿ ಸಾಹೇಬ್ರೆ ಆ ಮುದುಕಿಗೆ ವಯಸ್ಸು ಎಷ್ಟಂದ್ರಿ 60-65 ಆಗಿದೆ ಅರೆ ಆ ಮುದುಕಿ ಅಮೃತವನ್ನೇನೋ ಕುಡಿದಿರಲ ಅವಳು ಅಪ್ಪಪ್ಪ ಅಂದ್ರೆ ಇನ್ನು 3-4 ವರ್ಷಗಳಲ್ಲಿ ಹರಹರ ಅಂತಾಳೆ ಅವಾಗ ಇಡೀ ಬೊಂಬೆ ನಿಮ್ಮ ಅಧೀನಕ್ಕೆ ಬರುತ್ತೆ ನೋಡಿ ದೇವರಾಣೆ ಮಾಡಿ ಹೇಳ್ತಾ ಇದ್ದೀನಿ ನೀವು ಕೃತಾಜ್ಞತೆ ಕಳಿಸ್ಕೊಳ್ತಿದ್ರಿ ಅಷ್ಟೇ ನೀವೇನೋ ಸರಿಯಾಗಿ ಹೇಳಿದ್ರಿ ಆದ್ರೆ ಅಲ್ಲಿ 2 ತಿಂಗಳುಗಳ ಕಾಲ ನಾಲ್ಕು ಕಡೆಯಿಂದ ಭೂತ ಪ್ರೇತಗಳು ಅರ್ಧ ನಾನಂತೂ ಹೇಳ್ತೀನಿ
ಇಬ್ಬರನ್ನೇ ಖಾಲಿ ಮಾಡೋದು. ಏ ಮಿರ್ಜಾವ್ರೆ, ಒಬ್ಬ ಮುದುಕಿಯನ್ನ ದಾರಿ ತರ್ಲಿಕ್ಕೆ ಆಗ್ಲಿಲ್ಲ ಅಂದ ಮೇಲೆ ಏನ್ ಹೇಳಿ ನಿಮಗೆ? ತರ್ತೇನೆ ತರ್ತೇನೆ, ಆದ್ರೆ ಸ್ವಲ್ಪ ಕಾಲಾವಕಾಶ ಬೇಕು ಅಷ್ಟು. ಕಾಲಾವಕಾಶ ತಗೊಳ್ರಿ. ಯಾರ ಬೇಡ ಅಂತಾರ? ಯಾರು ಬೇಡ ಅಂದ್ರ ನಿಮ್ಮ ಮೊಹಲ್ಲಾದಲ್ಲಿ ವೈಲ್ವಾನ ಅನ್ನುವಂತ ಯಾಕೂಬ್ ಖಾನ್ ಇದಾನಲ್ಲ, ಅವನ್ ಭೇಟಿ ಆಗಿ ಕಣ್ಣು ಮುಚ್ಚಿ ಕಣ್ಣು ತೆರೆಯದ್ರೊಳಗಾಗಿ ನಿಮ್ ಕೆಲ್ಸನ ಮುಗಿಸ್ಬಿಡ್ತಾನೆ. ನಾವು ಲಕ್ನೋದಿಂದ ಲೂಟಿಗೊಳಗಾಗಿ ಸತ್ವೋ ಪಿತ್ವೋ ಅಂತ ಇಲ್ಲಿ
ಯಾರ ಆಶ್ರಯವಿಲ್ಲದೆ ಸಹಾಯವಿಲ್ಲದೆ ಆ ಕ್ಯಾಪ್ನಲ್ಲಿ ಸೇರಿದ ತಿನ್ನೋದಕ್ಕೆ ಎರಡಕ್ಕೂ ಊಟ ಇರಲಿಲ್ಲ ಮಲಗೋದ ಜಾಗರೂ ಇರಲಿಲ್ಲ ಹೇಗೋ ಆ ಖುದ ಅಲ್ಲನ ದಯೆಯಿಂದ ಈ ಮನೆ ನಮಗೆ ಸಿಕ್ಕಿದೆ ನಾವು ನಮ್ಮ ಸಲುವಾಗಲ್ಲ ಇದ್ರು ನನ್ನ ಮಕ್ಕಳ ಸಲುವಾಗಿ ಇಲ್ಲಿ ಕಾಲಿರಲೇಬೇಕಾಗಿತ್ತು ನೋಡಿ ಲಕ್ನೋದಲ್ಲಿ ನನಗೆ ಕೋಳಿ ಮಂಡಿ ಇತ್ತು ಮಾಂಸದ ವಹಿವಾಟೆ ಈಗ ಆ ಖುದ ಅಲ್ಲ ಯಾವ ದಾರಿ ತೋರ್ತಾನೋ ರತನ್ ಜವಾರಿ ತಾಯಿ ಇಲ್ಲ ಇಲ್ಲ
ಬಂಗ್ಲೆ ಅಂತ ಅಂದ್ರೆ ಎಂತ ಬಂಗ್ಲೆ ಸಿಕ್ಕಿದೆ ಅಂದ್ರೆ ನೀವು ಆ ಬಂಗ್ಲೆಯಲ್ಲಿ ಯಾರು ಹೋಗ್ತಾರೆ ಅಂತ ಪುನಃ ಹೇಳಿದ ನೀನು ಹೇಗೋ ಬಂತು ಅವಳು ರತನ್ ಚೌರಿ ತಾಯಿನಿ ಅಂತ ಹುಡುಗನ ಹೇಳ್ದ ಬರಲ್ಲ ಅಂದ ಮೇಲೆ ಅವಳು ಬದುಕುಳಿದಿದ್ದಾಳೆ ಹೇಗೆ ಇನ್ನೂ ಅವಳು ಬಹಳಷ್ಟು ಜನರನ್ನ ಬದುಕಿಸಿರ್ಬೋದು ಅಂತ ಕಾಣುತ್ತೆ ಇಪ್ಪತ್ತೆರಡು ರೂಮುಗಳ ಬಂಗ್ಲೆ ಅನುಭವಿಸ್ತಾ ಎಲ್ಲೋ ಬಚ್ಚಿಟ್ಕೊಂಡು ಬಿಟ್ಲು ಅಂತ ಕಾಣುತ್ತೆ ನಾವು ಒಂದೊಂದು ರೂಮ್ ಅನ್ನ ಸ್ವಲ್ಸಿದ್ದೀವಿ ರಾಜಾ ನೀನು ಯಾವ ಹುಡುಗನ ಕರ್ಕೊಂಡು ಯಾವ ಹುಡುಗನ ಅದೇ ರತನ್ ಲಾಲ್ ಚೌರಿ ಮನೆ ಅಲ್ಲಿದೆ ಅಲ್ಲ ಆ ಮನೆಗೆ ಹುಡುಗನ ಬಂಗ್ಲೆ ಕವಿಯಾಗಿಸಿವೆ ಎಂದು ಹೃದಯದ ತಂತಿಯ ಮೇಲೆ ಬಿದ್ದರೆ
ಅಂತಾನೆ ಮೈ ಚಳಿ ಬಿಟ್ಟು. ಸಲಾಮ್ ಅಲೈಕುಂ. ವಾಲೇಕುಂ ಅಸ್ಸಲಾಂ. ರತನ್ ಲಾಲ್ ಚೌಹಾರಿ ಮನೆಯಲ್ಲಿ ನೀವೇ ತಾನೆ ಇರೋದು? ಹೌದು ರೀ. ಆ ಮನೆಯಲ್ಲಿ ಏನು ಸಮಸ್ಯೆ ಇದೆ ಅಂತ ಕೇಳಿದ್ವಲ್ಲ. ಹೌದು, ನೀವ್ಯಾರು ಅಂತ ಗೊತ್ತಾಗಿಲ್ಲ. ಅರೆ ಅರೆ ನಗರದ ಚುಳ್ಳೆ ಪಿಳ್ಳೆಗಳಿಗೂ ಗೊತ್ತಪ್ಪ ನಮ್ಮ ಪೈಲ್ವಾನರು ಅಂದ್ರೆ ಯಾರು ಅಂತ. ಏನ್ ನಿಮ್ಮದಂತಪ್ಪ ನೀವ? ಇನ್ನ ಯಾರಿಂದ ಬಗೆಹರಿಸಿದ ಸಮಸ್ಯೆಗಳನ್ನ ನಮ್ಮ ಮುತ್ತಾದ್ರು ತಂತ ಬಗೆಹರಿಸ್ಬಿಡ್ತಾರೆ. ಅಖಾಡದ ಉಸ್ತಾದರು ಈ ಪೈಲ್ವಾನ್. ನಾವೆಲ್ಲ ಪೈಲ್ವಾನರ ಅನುಯಾಯಿಗಳು, ಚೇಲಾಗಳು. ಸರಿ ಸರಿ, ಈಗ ಹೇಳು ಅದೇನೋ ಜಗಳ ಅಂತ ಕೇಳಿದ್ನಲ್ಲ. ಆ ರತನ್ ಚೌಹರಿ ಅವ್ರ ತಾಯಿ ಇನ್ನು ನಮ್ ಬಂಗಲೆ ವಾಸ ಮಾಡ್ತಾ ಇದ್ದಾಳೆ. ಇದು ಯಾಕೆ ಸಾಧ್ಯ? ಇದು ಸಾಧ್ಯವಾಗಿದೆ. ನಾವು ಆಕೆನ ನೋಡಿದೀವಿ, ಆಕೆ ಜೊತೆಗೆ ಮಾತಾಡಿದೀವಿ. ಇದರ ಬಗ್ಗೆ ನೀವು ಏನ್ ಯೋಚನೆ ಮಾಡಿದಿರಿ? ವಿಚಿತ್ರವಾದ ಬದುಕಿ ಆಕೆ. ನಾನೆಲ್ಲೂ ಹೋಗೋದಿಲ್ಲ, ಇದೇ ಬಂಗಲೆ ವಾಸ ಮಾಡ್ತೀನಿ ಅಂತಿದ್ದಾಳೆ. ಖಂಡಿತ ಆಕೆ ಬಂಗ್ಲೆನೊಳಗೆ ಒಂದು ದೊಡ್ಡ ಗಂಟನಿಟ್ಟಿರ್ಬೋದು ಅಂತ ಕಾಣುತ್ತೆ. ಆಮೇಲೆ ಮುಂದೆ ನಿಮ್ ಯೋಚನೆ ಏನು ಮಾಡಿದ್ರಿ? ಅಪ್ಪ ಕಸ್ಟೋಡಿಯನ್ ಕಚೇರಿಗೆ ಹೋಗಿದ್ರು. ಕಚೇರಿಯವರು ನೀವೇ ಬಂಗ್ಲೆ ಖಾಲಿ ಮಾಡಿ ನಿಮಗೆ ಬೇರೆ ಬಂಗ್ಲೆ ಅಲಾಟ್ ಮಾಡ್ತೀವಿ ಅಂತ ಇದಾರಂತೆ. ಚೆನ್ನಾಗಿರೋದಿರುತ್ತ ಆಮೂಲಕ್ಕೆ ನಮ್ಮ ಮನೆಯಿಂದ ಖಾಲಿ ಮಾಡ್ಸಕ್ ಆಗದೆ ನಿಮ್ಮನ್ನೇ ಮನೆ ಖಾಲಿ ಮಾಡಿ ಅಂತಿದ್ದಾರೆ. ಆಮೇಲೆ ಆಮೇಲೇನು? ಇದೇ ನಮ್ಗೆ ದೊಡ್ಡ ಚಿಂತೆ ಆಗಿದೆ. ಎದ್ರಲ್ಲಿ ಚಿಂತೆ ಮಾಡಂತದೆ ನೀವರೆ? ಹಾಗಾದ್ರೆ ಏನ್ ಮಾಡ್ಬೇಕೀಗ ನಾವು? ನಿಮ್ಮ ಕೈಯಿಂದ ಏನು ಮಾಡಕ್ಕಾಗಲ್ಲ, ಮಾಡುವವರು ಮಾಡ್ಬೇಕಷ್ಟೇ. ಅಂದ್ರೆ ನೋಡಿ ಸ್ಪಷ್ಟವಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಆ ಮುದುಕಿ ಬಂಗ್ಲೆ ಒಳಗಡೆ ಇರೋವರೆಗೂ ಬಂಗ್ಲೆ ಮೇಲೆ ನಿಮ್ಗೆ ಯಾವ ಅಧಿಕಾರನೂ ಬರೋಕೆ ಸಾಧ್ಯ ಇಲ್ಲ. ಹಾಗಂತ ಮುದುಕಿನ ನಿಮ್ಮ ಕೈಯಿಂದ ಏನೂ ಮಾಡಕ್ಕಾಗಲ್ಲ. ನಾನು ಅವಳನ್ನು ಒಂದು ಹತ್ತು ಬಸ್ತಿಗೆ ತರ್ತೀನಿ. ಅದಷ್ಟು ಸುಲಭವೂ ಅಲ್ಲ. ಮೊದಲು ಯಾವ ಕೆಲಸ ಬಿಟ್ಟಿ ಆಗ್ತಿತ್ತು, ಇವತ್ತು ಅದಕ್ಕೆಲ್ಲ ಕಾಸು ಕೊಡಬೇಕಾಗತ್ತೆ. ಹೇಳೊಂದ್ಸರಿ ಹೋಗಿ ನಿಮ್ಮ ಅಪ್ಪಗೂ ಹೇಳು, 2-3 ಸಾವಿರ ರೂಪಾಯಿ ಆಸೆಗೆ ಬಲಿಯಾಗಿ ಲಕ್ಷಾಂತರ ರೂಪಾಯಿ ಬೆಲೆ ಮಾಡೋ ಬಂಗ್ಲೆ ಕಳ್ಕೋಬೇಡಿ ಅಂತ. ಆಯ್ತೇನ? ಆಯ್ತು. ಗಜಾಧರ್ಪದ ಮನೆ ಪಕ್ಕದ ಮನೆ
ನಾನು ಬರ್ತೀನಿ. ಬೇರೆಯವ್ರ ಮನೆಗೂ ಔಷಧಿನ ಕೊಡ್ಲಿಕ್ಕೆ ಹೋಗ್ಬೇಕು. ಒಳ್ಳೆ ತಮಾಷೆ ಆಯ್ತಲ್ಲ ಬೇಗಂ, ನಾನು ಈ ಬದುಕಿಂದ ಬಿಡುಗಡೆ ಹೋದದ್ದು ಹೇಗೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀವು ಇವನ್ನ ಹತ್ರ ಹತ್ರ ಮಾಡ್ಕೊಂಡು ಹಾಲು ಎಣಿಸ್ಕೊಳ್ತಿದ್ರಿ, ಅಪ್ಪಿದ್ರಲ್ಲ. ¡Gracias!
ಬಿಟ್ಟೀವಿ. ಅಲ್ಲಿ ಕಾಫಿ ರಂಗ ತಿನ್ನಬಹುದು. ಆದ್ರೆ ಇಡೀ ಬಂಗ್ಲೆ ನನಗಲ್ಲ ಮಾಡಲು ನಿಮ್ಮ ಅಧಿಕಾರ ಇನ್ನು ಬಂದಿಲ್ವಲ್ಲ. ಇಲ್ಲಿ ಇರ್ಬೋದೇ
ಹೇಳು ಹೇಳು, ಯಾಕೆ ಇರಬಾರದು? ನೀವು ಹೇಳಿದ್ದು ಅರ್ಥವಾಗಲಿಲ್ಲ ಮೌಲಿಗಳೇ. ಮೌಲಿಗಳೇ, ಈ ಕಾನ್ಫಿಡೆನ್ಸ್ ಭಾರತಕ್ಕೆ ಹೊರತದ್ದು ಅಂದ್ರೆ ಆ ಬಂಗ್ಲೆ ಒಳಗಡೆ ಯಾವನಾದ್ರೂ ನಮ್ಮವರೊಬ್ರು ಮುಸ್ಲಿಂ ಇರ್ಬೋದಲ್ಲ. ಆ ಮುಸಲ್ಮಾನ್ ಸಹೋದರನಿಗೆ ಅಲ್ಲ ನಾ ಈ ಆದೇಶ ಒಪ್ಪಿಗೆ ಇಲ್ವೇ? ಮುಸಲ್ಮಾನ್ ಸಹೋದರರ ಹತ್ಯೆ ಆಗಿದ್ದನ್ನ ನಾವು ನಮ್ಮ ಕಣ್ಣಾರೆ ನೋಡಿದ್ದೇವೆ. ನಮ್ಮ ಹೃದಯದ ಒಳಗಡೆ ಪ್ರತೀಕಾರದ ಜ್ವಾಲೆ ಉರಿಯುತ್ತಿದೆ. ನಾವು ಯಾವೊಬ್ಬ ಕಾಫಿರ್ ನನ್ನು ಈ ದೇಶದಲ್ಲಿ ನಾನು ಬಿಡೋದಿಲ್ಲ. ದೇಖೋ ಬೇಟ, ನೀವು ನೆಲದ ಮೇಲಿರುವವರ ಬಗ್ಗೆ ಅನುಕಂಪ ತೋರಿದ್ರೆ ಆಕಾಶದ ಮೇಲಿರುವವ ನಿಮ್ಮೆಲ್ಲರ ಮೇಲೂ ಅನುಕಂಪ ತೋರ್ತಾನೆ. ಮತ್ತೆ ಬೇರೆಯವರ ಬಗ್ಗೆ ಅನುಕಂಪ ತೋರದಿದ್ರೆ ದೇವರೂ ಕೂಡ ಅನುಕಂಪ ತೋರೋದಿಲ್ಲ. ನಾನು ನಮಾಜ್ ಮಾಡುವಾಗ ನಿಮ್ಮನ್ನ ಗಮನಿಸಿದೆ, ನಿಯಮಕ್ಕನುಸಾರವಾಗಿ ನಮಾಜ್ ಮಾಡಿದೆ, ನೀವು ಮಾಡಿ. ತನ್ನ ಮನಸ್ಸಿನ ವಿಕಾರಗಳೊಂದಿಗೆ ಹೋರಾಡುವವನೇ ನಿಜವಾದ ಧರ್ಮೋದ್ಧಾರಕ. ಗೊತ್ತಾಯ್ತೇನು? ಹಾಗಾದರೆ ನಾವಿಂದು ಬರಬಹುದೇ? ಆಗ್ಬೋದು. ಖುದ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಅರೆ ಆಲಿಂ, ರಾತ್ರಿ ಎಲ್ಲ ಲಾಹೋರ್ ಸುತ್ತೋದ್ರಲ್ಲಿ, ನಾಲ್ಕೈದು ಸಾಲ ಗಜಲ್ ಬರೆಯೋದ್ರಲ್ಲಿ ಕಾಲ ಕಳೆದು ಹೋಯ್ತು. ಅಂದಾಗೆ ತಾವು ರಾತ್ರಿ ಅನುಮಾನದಲ್ಲಿ ಯಾ ಬಾತ್ ಕರ್ತಾ ಆಲಿಂ? ರಾತ್ರಿಗಳಿರೋದು ಯಾವುದೋ ಛಾವಣಿಯ ಕೆಳಗೆ ಮಲಗಿ ವ್ಯರ್ಥ ಮಾಡೋದಕ್ಕಲ್ಲ. ಗೊತ್ತೇನು, ರಾತ್ರಿ ಹೊತ್ತಲ್ಲೇ ಈ ಜಗತ್ತಿನ ಅದೆಷ್ಟೋ ಅದ್ಭುತ ಕೆಲಸಗಳು ನಡೆಯೋದು. ಉದಾಹರಣೆಗೆ ಪುಷ್ಪಗಳು ರಸ ತುಂಬಿಕೊಳ್ಳೋದು ರಾತ್ರಿ ಹೊತ್ತಿನಲ್ಲೇ, ಸಮುದ್ರಗಳು ಉಕ್ಕಿ ಹರಿಯೋದು ರಾತ್ರಿ ಹೊತ್ತಿನಲ್ಲೇ, ಸುಗಂಧಗಳು ಜನ್ಮ ತಾಳೋದು ರಾತ್ರಿ ಹೊತ್ತಿನಲ್ಲೇ. ಈ ಕವಿಗಳ ಮಾತು ಕಿವಿಗಳಿಗೇನೋ ಎಂಪು, ಆದ್ರೆ ಏನು ಆಗ್ತಾರೆ? ಹಾಗಿದ್ರೆ ನೀವು ನನ್ ಚಹಾ ಕೊಡೋದು ಏನು? ಯಾಕಂತೀರಿ? ಎಲ್ಲ ನಿಮಿಷ ಕಡಕ್ ಎರಡು ನಿಮಿಷ ಚಹಾ ತಯಾರಾಗೋದ್ರೊಳಗಾಗಿ ಒಂದು ಗಜಲ್ಲಾದ್ರೂ ಬಿಡಬಾರ್ದೆ? ಹೀಗೆ ನೀವು ಆಗಾಗ ಗಜಲ್ ಕೇಳ್ತಾ ಇದ್ರೆ ನನಗೆ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ. ನಿನ್ ಬಗ್ಗೆನೇ ಒಂದು ಗಜಲ್ ಇದೆ ಹೇಳ. ಕಾನ್ ಕುಲ್ಕೆ ಸುನೋ, ಅರೆ ಕಾನ್ ಕುಲ್ಕೆ ಸುನೋ, ನೀನು ಗುಂಪಿನಲ್ಲಿ, ನೀನು ಗುಂಪಿನಲ್ಲಿ, ನಾನು ಕವಿತೆಯಲ್ಲಿ. ಅದು ಹೇಗೆ ಮುದ ನೀಡಿತು ಕವಿತೆ ನಿನಗೆ? ಅಂತರಂಗದ ಮಾತು ಅರ್ಥವಾದಿತು ಹೇಗೆ? ನಿನ್ನ ಹೃದಯದಲ್ಲಿ, ನಿನ್ನ ಹೃದಯ ತಂತಿಯಲ್ಲಿ ನಾದವಿಲ್ಲ, ನಿನ್ನ ಹೃದಯದ ಬಟ್ಟಲಲ್ಲಿ ಗಾನವಿಲ್ಲ. ಏನು ಮಾಡಲಿ, ಕವಿತೆ ನನ್ನ ಐಸಿ, ಕವಿತೆ ನನ್ನ ಶಾಂತಿದೆ, ನಿನಗಿಲ್ಲಿ ಬೇಕಾದ ಯಾವ ವಸ್ತು ಇಲ್ಲ. ಗೊತ್ತೇನು, ಈ ಕವಿಗಳನ್ನು ತೊಗೊಂಡು ಏನ್ ಮಾಡೋಣ? ಮನಸ್ಸಿಗೆ ತೋಚಿದ್ದನ್ನ ಬರೀತಾರೆ ಅಷ್ಟಲ್ಲದೆ ಏನು ಈ ಕವಿಗಳೇ ತಗೊಳ್ಳೋದು ಇಲ್ಲದ ಸುಳ್ಳು, ಅದನ್ನ ಸುಳ್ಳು ಅಂತ ಯಾಕೆ ಹೇಳ್ತೀಯ? ಯಾಕಂದ್ರೆ ಅದರಲ್ಲಿರೋ
ಕತೆ ತಾಂಡವಾಡ್ತಿದೆ. ಈ ಮನುಷ್ಯ ಕಾಮಿಣಿ ಬರಿತಾ ಕೂತಿದ್ದಾರೆ. ಅರೆ ಆ ಹಿಂದೂ ಏನು ಸುಧಾರ, ಅವರು ದಿನವೂ ರಾವಿ ನದಿಗೆ ಸ್ನಾನಕ್ಕೆ ಹೋಗ್ತಾರೆ, ಪೂಜೆ ಮಾಡ್ತಾರೆ. ಯಾರಿಗೆ ಎಲ್ಲರು ಮಾತಾಡ್ತಾರೆ, ಎಲ್ಲರಿಗೆ ಇದನ್ನ ಯಾರಾದ್ರೂ ಏನಾದ್ರು ಅಂತ ಕೇಳಿದ್ದೀರಾ? ನೀವು ಯಾರಾದ್ರೂ ಕೇಳಿದ್ದೀರಾ? ಅವ್ರು ಮಾಡ್ತಿರೋದು ನಾಸ್ತಿಕತೆ ಅನ್ನೋದೇ ಆದ್ರೆ ನಿಮ್ಮ ದೃಷ್ಟಿಯಲ್ಲಿ ದೇವರು ಆಸ್ತಿಕತೆ ಅಂದ್ರೆ ಅಮ್ಮ ರಾವಿ ನದಿಯಲ್ಲಿ ಸ್ನಾನ ಮಾಡಬಾರ್ದು, ಮಾಡಬಾರ್ದು, ದೇವರಿಗೆ ಪೂಜೆ ಮಾಡಬಾರ್ದು, ಮಾಡಬಾರ್ದು, ಎದುರ ಎದುರ ಮಾತಾಡಬಾರ್ದು, ಮಾತಾಡಬಾರ್ದು ಅಲ್ವಾ? ಅರೆ ಜನಾಬ್, ಅವಳು ನಮ್ಮ ಹೆಂಗಸರು ಮಕ್ಕಳೊಂದಿಗೆ ತಿರುಗಾಡ್ತಾ ಇದ್ದಾಳೆ, ಸರಸವಾಗಿನೂ ಇರ್ತಾಳೆ, ನಾಳೆ ಹಿಂದೂ ಧರ್ಮದ ಬಗ್ಗೆ ಭಾಷಣ ಮಾಡ್ತಾಳೆ. ಓಹೋ, ಅಂದ್ರೆ ಇಸ್ಲಾಂ ಧರ್ಮದವರು ಬೇರೆ ಧರ್ಮದ ಬಗ್ಗೆ ತಿಳ್ಕೊಳ್ಳೋದು ಏನು ಧರ್ಮ ಬಾಹಿರ ಅಲ್ವಲ್ಲ? ಅಂದ್ರೆ ನಮ್ಮ ಹೆಂಗಸರು ಮಕ್ಕಳಂದು ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದೇನೋ. ನೋಡಿ ಪೈಲ್ವಾನ್, ಒಂದು ಧರ್ಮದವರು ಇನ್ನೊಂದು ಧರ್ಮದ ಬಗ್ಗೆ ಅಲ್ಪ ಜ್ಞಾನ ತಿಳ್ಕೊಳ್ಳೋದು ತಪ್ಪೇನು ಅಲ್ಲ. ಆದ್ರೂ ಇದು ತಪ್ಪೇನೆ ಅಲ್ಲ. ಕುರಾನ್ ನಲ್ಲಿ ಯಹೂದಿ ಮತ್ತು ಕ್ರೈಸ್ತ ಧರ್ಮದ ಉಲ್ಲೇಖ ಇದೆ. ಯಹೂದಿ ಮತ್ತು ಕ್ರೈಸ್ತ ಧರ್ಮದ ಮಾತೇ ಬೇರೆ, ಈ ಹಿಂದೂ ಧರ್ಮದ ಮಾತೇ ಬೇರೆ. ಹೇಗೆ ಬೇರೆ? ಮತ್ತೆ ಅದು ಬೇರೆನೆ. ಅದು ಹೇಗೆ ಬೇರೆ? ಅವಳು ಯಾರು ಹೆದರ್ತಿಲ್ಲ. ಓಹೋ, ಅಮ್ಮ ಯಾರಿಗೂ ಹೆದರ್ತಾ ಇಲ್ಲ. ಅಂದ್ರೆ ಯಾಕೆ ಹೆದರ್ಬೇಕು? ಅವಳೇನು ಕಳ್ಳತನ ಮಾಡಿದ್ದಾಳೆ, ಲೂಟಿ ಮಾಡಿದ್ದಾಳೆ, ಯಾರನ್ನಾದ್ರೂ ಕೊಲೆ ಮಾಡಿದ್ದಾಳೆ? ಸಹಿಸಿಕೊಂಡಿಲ್ಲ. ಓಹೋ, ಯಾವ್ದನ್ನ ಸಹಿಸಿಕೊಂಡಾಗಲ್ಲ? ಯಾರು ಯಾರಿಗೆ ಹೆದರ್ಲಿಲ್ಲ ಅಂದ್ರೆ ಅದನ್ನ ನಿಮ್ಮಿಂದ ಸಹಿಸಿಕೊಳಕ್ ಆಗಲ್ವೇನು? ರೀ ಸ್ವಾಮಿ, ಒಂದು ಮಾತು ಕೇಳಿದ್ರಿ ಬೇಡ? ಆ ಕಾನ್ಫಿಡೆನ್ಸ್ ನ ಯಾಕೆ ವಾಪಸ್ ಭಾರತಕ್ಕೆ ಕಳಿಸ್ಬಾರ್ದು ಅಂತ? ಅರೆ ಪೈಲ್ವಾನ್ ಭಾಯಿ, ನೀನು ಇಲ್ಲಿರೋರ್ನ ಎಲ್ಲ ಪಾಕಿಸ್ತಾನಕ್ಕೆ ಕಳಿಸೋ ಕಾಂಟ್ರಾಕ್ಟ್ ತಗೊಂಡಿದ್ದೀನಿ. ಯಾರಿಗೂ ದುಃಖ ನೀಡಬೇಡ ನೀನು, ಯಾರಿಗೂ ದುಃಖ ನೀಡಬೇಡ ನೀನು. ನಿನಗೆ ಸುಖ ಬೇಕಾದರೆ ಎಲ್ಲರಲ್ಲೂ ಸುಖವನ್ನು ಬಯಸು ನೀನು. ಅರೆ ಆಲೆ, ನೀನು ಮುಸಲ್ಮಾನನ? ಇದೆಂತ ಪ್ರಶ್ನೆ ಭಾಯ್? ನಾನು ಮುಸಲ್ಮಾನೇ. ಮುಸಲ್ಮಾನ ಯಾಕಾಗಿದ್ದೀಯ? ಬಗ್ಗೆ ಯೋಚನೆ ಮಾಡಿದ್ರು? ಅರೆ ಯೋಚನೆ ಮಾಡು ಜನ, ಈಗ ಈಗಲೇ ಈಗಲೇ ಯೋಚನೆ ಮಾಡು. ನಿನ್ನ ಎದುರಿಗಿರುವ ಎಲ್ಲ ಧರ್ಮಗಳ ಗುಣಾಂಶಗಳನ್ನ ಎದುರಿಗಿಟ್ಕೊಂಡು ನಿನಗೆ ಯಾವ್ದು ಇಷ್ಟನೋ, ನಿನಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ತಿಳುವಳಿಕೆ ಇರುವ ನಿನಗೆ ಸ್ವಾತಂತ್ರ್ಯ ಇಲ್ವೇನು? ಸ್ವತಂತ್ರ ಇಲ್ಲದೆ ಇರೋ ಮುಸಲ್ಮಾನ್ ಆಗ್ಲಿಕ್ಕೆ ನೀನು ಇಷ್ಟಪಡ್ತೀಯೇನು? ಇಲ್ಲಲ್ಲಿ ಆದ್ರೆ ನನಗೆ ಬೇರೆ ಧರ್ಮದ ಬಗ್ಗೆ ಏನು ಗೊತ್ತಿಲ್ವಲ್ಲ. ಓಹೋ, ಯಾ ಬಾತ್ ಹೈ ಹಾಲಿ ಭಾಯ್, ನಿನಗೆ ನಿನ್ನ ಧರ್ಮದ ಬಗ್ಗೆ ಅರಿವಿಲ್ಲ? ನನ್ನ ಧರ್ಮ? ಹಾ, ನಿನ್ನ ಧರ್ಮ. ನನ್ನ ಧರ್ಮ ಅಂದ್ರೆ ನೀನು ನಿಮ್ಮ ಅಪ್ಪ ಅಮ್ಮ ಇರೋ ಧರ್ಮದಲ್ಲೇ ಇದ್ದೀಯೇನೋ? ಹೌದೌದು. ಅಂದ್ರೆ ನಿನಗೆ ನಿನ್ನ ಧರ್ಮದ ಬಗ್ಗೆ ಅರಿವಿಲ್ವೇನೋ? ಇಲ್ವಲ್ಲ. ಯಾವ ಧರ್ಮದ ಬಗ್ಗೆ ನಿಮಗೆ ಅರಿವಿಲ್ವೋ ಆ ಧರ್ಮಕ್ಕೋಸ್ಕರ ರಕ್ತದ ಕೋಣಿಯನ್ನು ಹರಿಸೋದು ಯಾವ ಪುರುಷಾರ್ಥಕ್ಕಾಗಿ? ರಕ್ತದ ಕೋಣೆ ಹರಿಸೋದ್ರಲ್ಲಿ ಯಾವ ಪುರುಷಾರ್ಥನೂ ಇಲ್ಲ ನಾಸ್ತಿ ಸಾಹೇಬ್ರೆ. ಅರೆ ಇದೇ ಬಾಯ್, ಇದನ್ನೇ ಹೇಳಿ ಆ ಪೈಲ್ವಾನ್ಗೆ, ಹೇಳಿ ಹೇಳಿ ಸಾಕಾಗಿದೆ. ಅರೆ ಅವ್ರದ್ದು ಗರಂ ಚಾವಲ. ನಿನ್ನ ಧರ್ಮ ಅಂತ ಹೇಳಿದ್ರಲ್ಲ, ಅದೇನೋ ನನಗೆ ಸ್ವಲ್ಪ ಅರ್ಥ ಆಗಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳಿ. ಇದಾಗ ನಿನ್ನ ಧರ್ಮ ಅಂದರೆ ನನ್ನ ಧರ್ಮ, ನನ್ನ ಅಂತರಾತ್ಮದ ಮನುಷ್ಯ ಧರ್ಮ, ಮಾನವ ಧರ್ಮ. ದೊಡ್ಡ ಮಾತು.